ಅಭಿವೃದ್ಧಿಯ ಹರಿಕಾರ ನಮ್ಮಕೆ ಗೋಪಾಲ್ ಪೂಜಾರಿ. 2013 2018 ತನಕ ಬೈಂದೂರು ವಿಧಾನಸಭಾ ಕ್ಷೇತ್ರದ ಪಡುವರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಾದ ಅಭಿವೃದ್ಧಿ ಕಾಮಗಾರಿಗಳು. ಪಡುವರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಶಾಸಕರಾದ ಕೆ ಗೋಪಾಲ್ ಪೂಜಾರಿ ಅವರ ಮೂಲಕ 10 ಅಭಿವೃದ್ಧಿ ಕಾಮಗಾರಿಗಳು ನಡೆದಿದೆ. ಪಡುವರಿ ಗ್ರಾಮದ ಹಲವೆಡೆ ಸುಸಜ್ಜಿತ ರಸ್ತೆ ಅಭಿವೃದ್ಧಿ, ಸಮುದ್ರ ಕೊರೆತ ತಡೆಗೋಡೆ, ನದಿ ದಂಡೆ ಸಂರಕ್ಷಣಾ ಕಾಮಗಾರಿಗಳಿಗೆ ಆದ್ಯತೆಯನ್ನ ನೀಡಲಾಗಿದ್ದು, ಫಲಾನುಭವಿಗಳಿಗೆ ಬಸವ ವಸತಿ ಯೋಜನೆಯಡಿಯಲ್ಲಿ ಮನೆ, ಹಕ್ಕುಪತ್ರ, ಪಡಿತರ ಚೀಟಿ, ನೀರಾವರಿ ಸೌಲಭ್ಯ ಸೇರಿದಂತೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಕಳೆದ 5 ವರ್ಷಗಳಲ್ಲಿ ಕೈಗೊಳ್ಳಲಾಗಿದೆ. ಪಡುವರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಾದ ಪ್ರಮುಖ ಅಭಿವೃದ್ಧಿ ಕಾರ್ಯಗಳು. 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಡುವರಿಯಿಂದ ಸೋಮೇಶ್ವರ ಬೀಚ್ ತನಕ ರಸ್ತೆ ಅಭಿವೃದ್ಧಿ ಮಾಡಲಾಗಿದೆ. 1.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಾರಾಪತಿ ಶಾಲೆ ಬಳಿ ಸಮುದ್ರ ಕೊರೆತ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ. 1.44 ಕೋಟಿ ರೂಪಾಯಿ ಅನುದಾನದಲ್ಲಿ ಪಡುವರಿ ಕಸ್ಟಮ್ಸ್ ರಸ್ತೆ ಅಭಿವೃದ್ಧಿ. 1 ಕೋಟಿ ರೂಪಾಯಿ ಅನುದಾನದಲ್ಲಿ ತಾರಾಪತಿ ಶಾಲೆಯಿಂದ ಅಳ್ವೇಕೋಡಿ ತನಕ ರಸ್ತೆ ಅಭಿವೃದ್ಧಿ. 1.44 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಸ್ಕೂರು ಸುಬ್ಬರಾಡಿ ಭಾಗದಲ್ಲಿ ನದಿ ದಂಡೆ ಸಂರಕ್ಷಣಾ ಕಾಮಗಾರಿ. ನಾವು ಗೋಪಾಲ್ ಪೂಜಾರ್, ನಮ್ಮ ತಾರಾಪತಿಯ ಅಳವೇಕೋಡಿ ಪಡುವರಿ ಗ್ರಾಮದ ಬಗ್ಗೆ ತುಂಬ ಉತ್ತಮ ರೀತಿಯಲ್ಲಿ ಎಲ್ಲ ಕೆಲಸವನ್ನು ಮಾಡಿದ್ದಾರೆ. ಮೀನುಗಾರರಿಗೆ ಬೇಕಾಗುವಂಥ ಸಲಕರಣೆಗಳನ್ನು, ದೋಣಿ, ಬಲೆ ಅಲ್ಲದೆ ಮತ್ತು ಸೀಮೆಎಣ್ಣೆಯನ್ನು ಉತ್ತಮ ರೀತಿಯಲ್ಲಿ ಸಹಕಾರ ಮಾಡಿ ಅದನ್ನು ಕೊಡಿಸಿದ್ದಾರೆ. ಅಲ್ಲದೆ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ರಸ್ತೆಗಳು ಉತ್ತಮ ರೀತಿಯಲ್ಲಿ ಮಾಡಿಸಿದ್ದಾರೆ, ಹಾಗೂ ಬ್ರಿಡ್ಜ್ಗಳನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ಹಾಗೆ ನಮ್ಮ ಇಲ್ಲಿಯ ಪರಿಸರದವರಿಗೆ, ಮನೆ ಇಲ್ಲದವರಿಗೆ ಮನೆ ಕೊಡಿಸಿದ್ದಾರೆ. ಉತ್ತಮ ರೀತಿಯ ಎಲ್ಲ ಕೆಲಸಗಳನ್ನು ಮಾಡಿ ತೋರಿಸಿದ್ದಾರೆ. ಅಲ್ಲದೆ ಎಷ್ಟೋ ಸಮಯದಿಂದ ನಾವು ಕಾಯ್ತಾ ಇರುವಂಥ ಸಾಧಾರಣ ಕೆಲವೊಂದು 15-20 ವರ್ಷ ಹಿಂದೆ ನಾವು ಬಸ್ಸಿಗಾಗಿ ಪರದಾಡ್ತಿದ್ದೇವೆ. ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಿದ ಪ್ರಯತ್ನ ಆಗಲಿಲ್ಲ. ಈ ಗೋಪಾಲ್ ಪೂಜಾರಿ ಬಸ್ಸು ನಿಗಮದ ಅಧ್ಯಕ್ಷರಾದ ಮೇಲೆ ನಮಗೆ ಈ ಬಸ್ಸಿನ ಒಂದು ಸೌಕರ್ಯ ಮಾಡಿಕೊಟ್ಟಿದ್ದಾರೆ. ನಮ್ಮ ಶಾಲೆ ಮಕ್ಕಳಿಗೆ ಹೋಗಲಿಕ್ಕೆ ಬರಲಿಕ್ಕೆ ಒಂದು ಉತ್ತಮ ಸೇವೆ ಕೆಲಸವನ್ನು ಮಾಡಿಸಿಕೊಟ್ಟಿದ್ದಾರೆ. ಶ್ರೀರಾಮ ಭಜನ ಮಂದಿರದಿಂದ ಅಳ್ವೇಕೋಡಿ ತನಕ ರಸ್ತೆ, ಪಡುವರಿ ಚರ್ಚ್ ರಸ್ತೆ, ಕಲ್ಲಾರಿತ್ಲು ಬೆಸ್ಕೂರು ವಿರೂಪಾಕ್ಷಿ ರಸ್ತೆ, ದೇವಾಡಿಗರ ಕೇರಿ ರಸ್ತೆ, ದುರ್ಮಿ ರಸ್ತೆ, ದೊಂಬೆಯಿಂದ ಶಿರೂರು ದಾಸನಾಡಿ ರಸ್ತೆ ಸೇರಿದಂತೆ ವಿವಿಧ ರಸ್ತೆ ಅಭಿವೃದ್ಧಿ ಮಾಡಲಾಗಿದೆ. 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಳ್ವೇಕೋಡಿ ತಾರಾಪತಿ ಸೇತುವೆಗೆ ಅನುಮೋದನೆ ದೊರೆತಿದೆ. ನಮ್ಮ ಪ್ರೀತಿಯ ಶಾಸಕರಾದ ಗೋಪಾಲ್ ಪೂಜಾರಿ ಅವರು ಕಳೆದ 5 ವರ್ಷದಿಂದ ನಮ್ಮ ಪಡುವರಿ ತಾರಾಪತಿಯ ಭಾಗದಲ್ಲಿ ಹಲವಾರು ಕಾಮಗಾರಿಗಳನ್ನು ಮಾಡಿದ್ದಾರೆ. ಅದರಲ್ಲೂ ಸಹ ಸಮುದ್ರದ ತಡೆಗೋಡೆ ಹಾಗೂ ಬೆಸ್ಕೂರು, ಸಣ್ಣ ಬೆಸ್ಕೂರು ಉಪ್ಪು ನೀರಿನ ತಡೆಗೋಡೆ ಮಾಡಿದ್ದಾರೆ. ಅಂದಾಜು ಮೊತ್ತ 1,50,000 ಕಾಮಗಾರಿ ಮಾಡಿದ್ದಾರೆ. ಈಗಾಗಲೇ ಮುಗಿಯುವ ಹಂತದಲ್ಲಿದೆ. ಅದರಲ್ಲೂ ಕಾಂಕ್ರೀಟ್ ರೋಡಿನ ವಿಷಯ, ರಸ್ತೆಯ ವಿಷಯದ ಹೇಳುವುದಾದರೆ ಕಾಂಕ್ರೀಟ್ ರೋಡು ಮತ್ತು ಡಾಂಬರೀಕರಣ, ಪಡುವರಿ ಭಾಗದ ತಾರಾಪತಿಯ ರೋಡಿನ ಕಾಮಗಾರಿ ಮುಗಿದಿದೆ. ಮುಖ್ಯವಾಗಿ ಪಡುವರಿ ಗ್ರಾಮದ ತಾರಾಪತಿ ಹೀಗೆ ಶಾಲಾ ಮಕ್ಕಳಿಗೋಸ್ಕರ KSRTC ಬಸ್ ಬಿಟ್ಟಿದ್ದಾರೆ. ಅವರಿಗೆ ನಮ್ಮ ಪರವಾಗಿ, ಊರಿನ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಸುಮಾರು 28 ಕೋಟಿ ರೂಪಾಯಿ ಅನುದಾನದಲ್ಲಿ ಪಡುವರಿ ಗ್ರಾಮದಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ. ಗ್ರಾಮದಲ್ಲಿ ಬಹುಪಾಲು ಕಾಮಗಾರಿಗಳು ಪೂರ್ಣಗೊಂಡು ಕೆಲವಷ್ಟು ಪ್ರಗತಿಯಲ್ಲಿದೆ. ಸನ್ಮಾನ್ಯ ಗೋಪಾಲ್ ಪೂಜಾರರು ಅಭಿವೃದ್ಧಿ ಹರಿಕಾರರಾಗಿದ್ದಾರೆ. ಈಗಾಗಲೇ ಈ ನಜರಾವಾಡಿಗೂ ಕೂಡ ಹೊಸ ರಸ್ತೆ ಸಂಪರ್ಕ ಆದಂಥದ್ದು, ಮಣ್ಣು ತುಂಬಿ ಹೊಸ ರೋಡನ್ನು ನಿರ್ಮಿಸಿ ಸೈಡ್ ಕಟ್ಟುವಂಥದ್ದು, ಮತ್ತು ವಿರೂಪಾಕ್ಷಿಗೆ ಹಿಂದೆ ಕಾಲುಸಂಕವನ್ನು ಕೂಡ ಅವರೇ ನಿರ್ಮಾಣ ಮಾಡಿಕೊಟ್ಟಂಥದ್ದು. ಅದ ನಂತರ ಆ ಭಾಗದಲ್ಲಿ ಕಾಲುಸಂಕದಲ್ಲಿ ಜನ ರೈತರು ಹೊರೆಯನ್ನು ಹೊತ್ಕೊಂಡು ಹೋಗುವಂಥದ್ದು, ದನಗಳ ಸಾಗಿಸೊಂದು ಕಷ್ಟ ಅದನ್ನು ಅರ್ತುಕೊಂಡು ಅದರ ನಂತರ ಹೊಳೆಗೆ ಮಣ್ಣನ್ನು ತುಂಬಿ ರೋಡನ್ನು ಮಾಡಿಕೊಡುವಂಥ ಕೆಲಸ ಕೂಡ ಅವರ ಅವಧಿಯಲ್ಲೇ, ಕಳೆದ ಅವಧಿಯಲ್ಲೇ ಆಗಿರುವಂಥದ್ದು. ಅದರ ನಂತರದಲ್ಲಿ ಈ ಭಾಗದಲ್ಲಿ ಇದನ್ನು ಕೂಡ ಡಾಂಬರ್ ಹಾಕುವಂಥ ಕೆಲಸ ಕೂಡ ಅವರ ಅವಧಿಯಲ್ಲೇ ಆಗಿರುವಂಥದ್ದು. ಮತ್ತು ಇನ್ನು ಅನೇಕ ಕಾಮಗಾರಿಗಳಾಗಿದೆ ಈ ಭಾಗದಲ್ಲಿ. ಚರ್ಚ್ ಕೂಡ ಕಾಂಕ್ರೀಟ್ ರಸ್ತೆಯನ್ನು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗೆ ಗ್ರಾಮ ಪಂಚಾಯತಿಯಿಂದ ಸೋಮೇಶ್ವರ ರೋಡಿಗೆ ಸಂಪರ್ಕ ಕೊಡುವಂಥ ಮಾಡಿದರು. ಹಾಗೆ ಈ ಭಾಗದಲ್ಲಿ ನಾವು ಏನು ಅವರನ್ನು ಕೇಳಿದ್ದೇವೆ, ನಾವು ಕೇಳಿದ್ದಕ್ಕಿಂತ ನಿರೀಕ್ಷೆಗಿಂತ ಹೆಚ್ಚಿನ ಕೆಲಸ ಮಾಡಿದಂಥ ಅದು ಜನಸಾಮಾನ್ಯರೊಂದಿಗೆ
ಸಾಮಾನ್ಯರಂತೆ ಬಂದು ನಿಂತು ಮಾತಾಡುವಂಥ ವ್ಯಕ್ತಿ. ಹಾಗಾಗಿ ನಮ್ಮದು ಬೆಂಬಲ ಅವರಿಗಿದೆ, ಈ ಪರಿಸರದವ್ರ ಬೆಂಬಲ ಕೂಡ ಅವರಿಗಿದೆ. ಈ ಪರಿಸರದಲ್ಲಿ ಇಲ್ಲಿವರೆಗೆ ಶಾಸಕರಾಗಿದ್ದಂಥ ಎಲ್ಲ ಶಾಸಕರಲ್ಲಿ ಅತಿ ಹೆಚ್ಚಿನ ಮುತುವರ್ಜಿ ವಹಿಸಿ ಕೆಲಸ ಮಾಡಿದಂಥ ಶಾಸಕರಿದ್ದರೆ ಸನ್ಮಾನ್ಯ ಗೋಪಾಲ ಪೂಜಾರ್ರೆ.